कई चावटी बेरे हिडको बंदिया आ पापिगल मेले इन अपवाद हरसे शिक्षे को कैसे कण्डल पर्स्थित ऐन बंद बड़ बारसण देह मुटो अधिकार निगन अधिकार नान दुरुपयोग पड़स्कोबिटे देव सरिया शिक्षे को राजा ना नि दुड का बयस बंदी को यावत ताने इला अंतनी कू अदे ना भाग्य अंतनी कगोई चावटी तमन प्रीति अर्थमकोदे तप तपू नर नरको ऐट तकड़ी आगे नान तपे प्रायश्चित आगो अण राजा पाप मादा गंगेल मुलगद्रे होते अंतर तीर्थयात्रे परिहार आगते अंतर नान महापाप होते कई नन शिक्षे आगे राजा शिक्षे आगे ना प्राण बीड़ शिर्स वह नडसको मतलब इंत शिक्षे को ना तक राजा नानेन केद्रू इला ननग नहीं परीक्ष ना हेल्ती चावटी नहीं अस्े ताने आ मुरगे नं कई कत्कोबिड़तीपोदे इष्ट पवित्रवाद प्रीति अर्थमक नानिवत्ष्ट कष्ट सिटे नौरी बा नाने कैार हाबिटे नम गौरी नम गौरी हेण आ सीतापति ताले कटिया संसार नडसक जवानिया केस मेल सेड़ तीरसको अंत गौरी सूत्र बंदे हाकिटे देवस्थान बात क नन्न गौरी बाळ्ळन्न नाने कैयारे हाळ माड्बिट्टे सीतापति इवत्तु मुगीतु निन्न गति राजा ऐन निंतकोळ्ळो राजा राजा ए राजा निन्न आवेश एंथद्दु अंत नन गोत्तु नीनु अवनन्न सायिसिबिट्रे गौरी नीनु विधवेयागि नोडबेकागि बरुत्ते हेंगसरु एष्टे कष्टपट्टरु जीवनदल्लि सुमंगलियागिरबेकु अंत आसे पडोदु दिननित्य पूजे माडोदु निन्न आवेशदल्लि अवळ अमंगल्य आगबारदु कणो इल्लल्ल इल्ल ना दुडकोद नम गौरी यू सौभाग्यलक्ष्मी आगे यावत् कड़कोद ना बिड़ोद ना बिड़ोद राजा नंदिन निर्वेस को राजा नि तपु नपन विचारण मे ना नि मन आचे कल्सबिटे गौरी नरक तल्बिटे निबू दूर मू नान हगलू इगो हाई दुड मन न्षमी निन् मने बंद्रे नन्नेल्ला नोवुगळन्नु मरितीनि नन्न मनसिगे समाधान आगुत्ते कणो अण्ण ई निन्न संतोषक्किंत नन्न नन्न हठ हेच्चल्ल हागाद्रे मनेगे बा बर्तीनि निन्न नडि एष्टो जन निन्न हागे नन्न अवर अण्ण तम्म अंत तिळ्कोंडिद्दारे अवरिगेल्ल हेळ्बिट्टु बर्तीनि खंडित बर्तीय गिरिजा गिरिजा नी होत केस आयतेनो ई जोड़ी जमीन दर होगिरुवाग आगल्ल अन्नो माते इल्ल कणे एष्टु दोड्ड संबंध एष्टोंद आस्ति याक मगिता ओंतर इदिया अप्प नी ऊर्नल्लि इल्दे इरुवाग आ ट्रैक्टर राजा येनु मनोद येजमानरे येजमानरे
ಯಜಮಾನ್ರೆ ಮುಗಿದು ಕತೆ. ಏನಾಯ್ತು? ಆ ರಾಜ ಚಿಕ್ಕ ಯಜಮಾನ್ರನ್ನ ಹಿಡ್ಕೊಂಡು ತೋಪ್ನಲ್ಲಿ ಹುಚ್ಚರಾಗಿ ಹೊಡೆದ ಹೊಡಿತಾ ಇದ್ದಾನೆ. ಚಿಕ್ಕ ಯಜಮಾನ್ರು ಅಯ್ಯೋ 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 ಅಂತ ಬಾಯಿ ಬಡ್ಕೋತಾ ಇದ್ದಾರೆ. ನಾನು ಈಗಲೇ ಹೋಗಿ ತಿಥಿ ಮಾಡ್ಸಕ ಇನ್ನೊಂದು ಕರ್ಕೊಂಡ್ ಬಂದ್ಬಿಡ್ತೀನಿ. ಅಪ್ಶಕನ ಮುಂಡಿದೆ. ಅಯ್ಯೋ ದೇವ್ರೆ, ಆ ರಾಜನ ತಂಟಿಗೆ ಇವನೇ ಹಾಕೋದ? ಅವನು ಒಂದೇ ಏಟಿಗೆ ಹತ್ತು ತಲೆ ಉರುಳಿಸ್ಬಿಡ್ತಾರೆ. ನನ್ನ ಮಗ ನನಗೆ ಕೊಳ್ಳಿ ಇಡೋದ್ರ ಬದಲು ನಾನೇ ಅವನಿಗೆ ಕೊಳ್ಳಿ ಇಡಬೇಕಾಗಿ ಬರುತ್ತಲ್ಲೋ. ಈಗೇನು ಮಾಡೋದು ಮಾಪತಿ? ನನಗಿಂತ ಒಂದು ನಿಮಿಷ ಮುಂಚೆ ಹುಟ್ಟಿದ ನೀನು, ನೀನೇ ಯೋಚನೆ ಮಾಡು. ರಾಜ ಇನ್ನೇನು ಶುರು ಮಾಡ್ಕೊಂಡ ವಿಚಾರಣೆ ಅಲ್ಲೇನ್ ನಡೀತು ಅಂತ ಹೇಳು. ಅಲ್ಲಿ ಏನ್ ನಡೀತು ನಿಜ ಹೇಳಿದ್ರೆ ಗೌರಿ ಬಹಳ ಹಾಳಾಗುತ್ತೆ. ಒಬ್ಬ ದುಷ್ಟ ಅವಳನ್ನ ಕೈ ಹಿಡಿದು ಎಳೆದ ಅಂತ ಹೇಳಿದ್ರೆ ಅವಳು ಕೆಟ್ಟೆ ಹೋಗಿದ್ದಾಳೆ ಅಂತ ಹೇಳೋ ಊರಿದು. ಇಲ್ಲ, ಅಲ್ಲಿ ಏನ್ ನಡೀತು ಅಂತ ಖಂಡಿತ ಹೇಳೋದಿಲ್ಲ. ನಾವು ಕೇಳ್ತಾನೆ ಇದ್ದೀವಿ. ನೀನ್ ಬಾಯಿಗೆ ಬೀಗ ಹಾಕೊಂಡು ನಿಂತಿದೀಯಲ್ಲ ಸೀತಾಪತಿ, ಅಲ್ಲೇನ್ ನಡೀತು ನೀನಾದ್ರೂ ಹೇಳ. ನಮ್ ಗೀತಾನ ಇವನ್ ಕೆಸರಲ್ಲಿ ತಳ್ಬಿಟ್ಟ, ಯಾಕೋ ಹೀಗ್ ಮಾಡಿದೆ ಅಂತ ಕೇಳಿದಕ್ಕೆ ನನಗೂ ದನಕ್ ಬಡದಾಗ ಬಡದ್ಬಿಟ್ಟ. ಗೌರಿ, ನೀವ್ ಏನಾದ್ರೂ ಹೇಳಿದ್ರೆ ನನ್ ಮೇಲೆ ಆಗಿ ನಾವೆಲ್ಲ ಊಟಕ್ಕೆ ಕುಂತಿದ್ವಿ. ಆಗ ಕಾರ್ನಲ್ಲಿ ಗೀತಮ್ಮ ಅವರು ಜೋರಾಗಿ ಹೊಂಟೋದ್ರು. ರಸ್ತೆಯಲ್ಲಿ ಕೆಸರು ನಮ್ ಕೈಯಲ್ಲಿದ್ದ ಅನ್ನಕ್ಕೆ ಹಾರ್ಬಿಡ್ತು. ತಕ್ಷಣ ನಮ್ ರಾಜ ಹೋಗಿ ಅವ್ರನ್ನ ಹಿಡಿದು ಕೆಸರಿನಲ್ಲಿ ಉರುಳಿಸಿ ಶಿಕ್ಷೆ ಕೊಟ್ಬಿಟ್ರು. ಅದನ್ನ ಕೇಳಕ್ಕೆ ಚಿಕ್ಕ ಜಮೀನ್ದಾರು ಹೋಗಿರ್ಬೋದು, ಹಾಗೆ ಇವ್ರು ಅವ್ರನ್ನ ಹೊಡೆದಿರ್ಬೋದು. ಸರಿ, ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸ್ಬೇಕು ಅನ್ನೋದಾದ್ರೆ ಏಟದಿಂದ ಸೀತಾಪತಿ ಈ ರಾಜನಿಗೆ ಎಲ್ಲರ ಮುಂದೆ ಈ ಚೌಟಿಯಿಂದ ಹೊಡಿಬೇಕು. ಅಯ್ಯೋ ಪಾಪಿ, ಅವ್ನು ನನ್ನ ಮಗ. ಈಗ ಅವನ್ನ ಹೊಡೆದು ಆಮೇಲೆ ಅವ್ನು ಒಂಟಿಯಾಗಿ ಸಿಕ್ಕಾಗ ನನ್ನ ಮಗನಿಗೆ ಏನಾದ್ರು ಮಾಡಿಬಿಟ್ರೆ? ಅಣ್ಣ, ನನಗಿಂತ ಒಂದು ನಿಮಿಷ ಮುಂಚೆ ಹುಟ್ಟುವ ನೀನು. ಯಾಕೆದ್ರು ಗೊತ್ತೀಯ, ಅಕಸ್ಮಾತ್ ಒಂದೆರಡು ಡೇಟು ತಿನ್ಲಿ ಬಿಡು. ಇರ್ಲಿ, ನಿನ್ನ ಆಮೇಲೆ ವಿಚಾರಿಸ್ಕೋತೀನಿ. ನನ್ನ ಬುಡಕ್ಕೆ ಕೊಡ್ಲಿ ಹಾಕಕ್ ಬಂದ್ಬಿಟ್ಟಿಯ? ಪಂಚಾಯತಿ ತೀರ್ಮಾನ ಆಗಿದೆ. ಹೇ ಸೀತಾಪತಿ, ತಗ. ನೋಡಿದ್ರ ನೋಡಿದ್ರ, ಹೀಗೆ ಹೆದರ್ಸಿ ಹೆದರ್ಸಿ ತನ್ನ ಕಾರ್ಯನ ಸಾಧಿಸ್ಕೊಂಡ್ಬಿಡ್ತಾನೆ ಸೀತಾಪತಿ. ನೀನ್ ಹೀಗೆ ಬಾಪ. ಈಗೇನ್ ಮಾಡೋದು ಜೋಡಿಗಳೇ? ರಾಜನ ಹೊಡೆಯೋಕೆ ಎಲ್ಲರೂ ಹೆದರ್ಕೊಡ್ತಾರೆ. ಅದಕ್ಕೆ ಶಿಕ್ಷೆನ ಶಾಮಣ್ಣವ್ರ ಕೈಯಿಂದ ಕೊಡಿಸ್ಬೇಕು. ಆಮೇಲೆ ರಾಜ ಸೇರ್ ತೀರಿಸ್ಕೊಳಕ್ ಆಗಲ್ಲ. ಕರೆಕ್ಟ್, ಶಾಮಣ್ಣವ್ರ ಈಗ ರಾಜನಿಗೆ ಚೌಟಿ ತಗೊಂಡು ಹೊಡಿಬೇಕು. ಅದು ಸಾಧ್ಯವಿಲ್ಲ. ಅವ್ರು ಮಾಡಿ ತಪ್ಪು ನಿಜ, ಅದನ್ನು ನಾನು ಒಪ್ಪುತ್ತೀನಿ. ಹಾಗಂತ ನಾನು ಈ ಶಿಕ್ಷೆ ಕೊಡಕ್ ತಯಾರಿಲ್ಲ. ಇವನು ಬೆಳೆಸಿದ ಪಾಪಕ್ಕೆ ಪ್ರಾಯಶ್ಚಿತ್ತವಾಗಿ ಶಿಕ್ಷೆ ನಾನು ಅನುಭವಿಸ್ತೀನಿ. ನನಗೇನು ಬೇಕಾದರೂ ಶಿಕ್ಷೆ ಕೊಡಿ. ಅಣ್ಣ, ಅಲ್ಲೇನ್ ನಡೀತು ಅಂತ ನಿನಗೆ ಗೊತ್ತಾದ್ರೆ ನೀನು ಮನುಷ್ಯನಾಗಿರಲ್ಲ, ಮೃಗ ಆಗ್ಬಿಡ್ತೀಯ. ನಿನ್ನ ಪ್ರೀತಿ ಸಂಕೋಲೆಯಿಂದ ನನ್ನ ಅಪರಾಧಿ ಮಾಡ್ಬೇಡ. ಹುಚ್ಚ ಬಾಯಿ, ನಾನು ಎಷ್ಟು ಬೇಕಾದರೂ ಹೊಡೀರಿ. ಅಣ್ಣ ರಾಜ, ಆಹಾ ಚೆನ್ನಾಗಿದೆ ವ್ಯವಸ್ಥೆ ನೀವು ಹೇಳೋದು. ನೀವು ಸ್ಕೂಲ್ನಲ್ಲಿ ಗಲಾಟೆ ಮಾಡಿದ ಹುಡುಗನ್ನ ಬಿಟ್ಟು ಸುಮ್ಮನೆ ಕೂತಿರೋ ಹುಡುಗನ್ನ ಹೊಡಿತೀರೇನ್ರಿ? ವಿವೇಕ ಇಲ್ಲದೆ ತಪ್ಪದಾರಿ ಹಿಡಿದಿರೋರ್ನ ಬೈದು ಒಂದೋ ಒಂದೆರಡು ಕೊಟ್ಟು ಬುದ್ಧಿ ಹೇಳಬೇಕಾದ್ರು ನಿಮ್ ಕರ್ತವ್ಯ. ಅಂತಾದ್ರಲ್ಲಿ ಇಂಥ ದೊಡ್ಡ ಅನಾಹುತ ಮಾಡಿದೀರಿ. ನಿಮ್ ತಮ್ಮನ್ನ ಒಂದೆರಡೇಟು ಚಾವಟಿಯಿಂದ ಹೊಡೆದು ಬುದ್ಧಿ ಕಲಿಸಿ ಅಂತ ಇಡೀ ಪಂಚಾಯತಿಯವರೇ ಹೇಳಿದ್ರು, ಆಗಲ್ಲ ಅಂತೀರೇನ್ರಿ? ನಿಮ್ಮ ಹತ್ರ ಕಲ್ತ ಹುಡುಗರು ಉದ್ಧಾರ ಆಗ್ತಾರೇನ್ರಿ? ಎಲ್ರು ಇವ್ ತರ ಪುಂಡ್ ಪೋಕ್ರಿಗಳಾಗಲ್ಲ. ನೋಡಿ, ನನ್ನ ನಿಸ್ವಾರ್ಥ ಸೇವೆಯಲ್ಲಾಗಲಿ ನನ್ನ ಕರ್ತವ್ಯದಲ್ಲಾಗಲಿ ಸ್ವಲ್ಪ ಕೂಡ ಚ್ಯುತಿ ಬರೆದಾಗ ನಡ್ಕೊಳ್ಳೋನು ನಾನು. ನನಗೆ ಶಿಸ್ತು ಬಹಳ ಮುಖ್ಯ. ಇವನಿಗೆ ಶಿಕ್ಷೆ ನಾನು ತಾನೇ ಕೊಡಬೇಕು, ಕೊಡ್ತೀನಿ. Oh, my God.
ಪಂಚಾಯತ್ ಇಲ್ಲಿ ಊರ್ ಜನರ ಮುಂದೆ ಅಪ್ಪನ ಕೈಲಿ ಚಿಕ್ಕಪ್ಪನ ಹೊಡಿಸ್ತಾ ಇದ್ದಾರೆ ಮಾ. ಅಯ್ಯೋ ಸಾಕು ನಿಲ್ಸಿ, ಸಾಕು ಸಾಕು ನಿಲ್ಸಿ ಅಂತ ಹೇಳೋಕೆ ಯಾರಿಗೂ ಬಾಯಿ ಬರ್ಲಿಲ್ವಾ? ಏನ್ರಪ್ಪ ನೀವೆಲ್ಲ ಆಸೆ ಪಟ್ಟಾಗೆ ಅವನಿಗೆ ಶಿಕ್ಷೆ ಕೊಡ್ತಾ ಇದ್ದಲ್ಲ, ಈಗ ನಿಮ್ಗೆಲ್ಲ ತೃಪ್ತಿ ತಾನೆ, ಸಂತೋಷ ತಾನೆ? ಈ ತಬ್ಲಿ ನೋವನ್ ಬೋಸಿದ್ ನೋಡಿದ್ ಸಾಕು, ದಯವಿಟ್ಟು ಹೊರಟೋಗಿ, ನಿಮ್ಮ ಕೈ ಮುಗಿದಿರು ಹೊರಟೋಗಿ. ಅನ್ನ ಹಾಕಿದ ಕೈನಿಂದ ಚೆನ್ನಾಗಿ ಹೊಡೆದ್ರಿ, ರಕ್ತ ಹಂಚ್ಕೊಂಡು ಹುಟ್ಟಿದ ತಪ್ಪಿಗೆ ಚಿತ್ರಹಿಂಸೆ ಕೊಟ್ಬಿಟ್ರಿ, ಈಗ ನಿಮ್ಗೆ ಸಂತೋಷ ಆಯ್ತಲ್ಲ? ಶಾರದಾ, ಇಡೀ ಊರ್ಗೂರೆ ಇವನ್ನ ಅಪರಾಧಿ ಅಂತ ಹೇಳಿದ್ರೆ ಅದಕ್ಕೆ ನನಗೆ ಸಂಕಟ ಇಲ್ಲ ರೀ. ಆದ್ರೆ ಇವನ ಅಣ್ಣನಾಗಿ ಅಪ್ಪನಾಗಿ ಸಾಕಿ ಬೆಳೆಸಿ ಇವನ ಒಳ್ಳೆ ಗುಣ ತಿಳಿದಿರೋ ನೀವು ಇವನ್ನ ಅಪರಾಧಿ ಅಂತ ತೀರ್ಮಾನ ಮಾಡ್ಬಿಟ್ರಲ್ಲ, ಆ ಸಂಕಟ ನನ್ನ ಕೈಲಿ ತಡ್ಕೊಳ್ಳೋಕಾಗ್ತಿಲ್ಲ ರೀ. ಈಗ ಅತ್ತೇನೆ ಪ್ರಯೋಜನ? ಅವನ್ ಒಂದೊಂದ್ಸಲ ತಪ್ಪಾಡ್ದಾಗಲೂ ನಾನು ಖಂಡಿಸ್ತಿದ್ದಾಗ ಅವನ್ ಪರ ವಹಿಸ್ಕೊಂಡು ಬರ್ತಿದ್ದೆ ನೋಡು, ಅದೇ ಇಷ್ಟ ಅನಾಹುತ ದಾರಿ ಮಾಡಿದ್ದು. ನಿಮ್ಗೆಲ್ಲ ಗೊತ್ತಿದ್ದೆ ಅವನ್ನ ಹೊಡೆದ್ರ? ಹೌದು. ಏನ್ರಿ ಗೊತ್ತು? ಜಮೀನ್ದಾರರ ಮಗ ಸೀತಾಪತಿ ನಿಮ್ ಮಗಳನ್ನ ಕೆಡ್ಸೋಕ್ ಬಂದಿದ್ದ ಅನ್ನೋದು ನಿಮ್ಗೆ ಗೊತ್ತಾ? ನಿಮ್ ಸ್ವಂತ ಮಗಳ ಶೀಲ ಕಾಪಾಡೋಕೋಸ್ಕರ ಅವನ್ನ ಹೊಡೆದಿದ್ದು ಅಂತ ನಿಮ್ಗೆ ಗೊತ್ತಾ? ನಾಲ್ಕು ಜನರ ಮುಂದೆ ನಿಮ್ ಮಗಳು ಒಬ್ಬ ಕಾಮಕನಿಗೆ ಬಲಿಯಾಗ್ತಿತ್ತು ಅಂತ ತಿಳಿದಿದ್ರೆ ಅವಳು ಬಾಳೆ ಹಾಳಾಗಿ ಹೋಗ್ತಿತ್ತು ಅನ್ನೋದಾದ್ರೂ ನಿಮ್ಗೆ ಗೊತ್ತಾ? ಇವನ್ ಬಾಯಿ ಬಿಟ್ಟು ಒಂದೇ ಒಂದು ಮಾತು ಹೇಳಿದಿದ್ರೆ ಏಕ್ ನಿಂದ ತಪ್ಪಿಸ್ಕೊಳ್ತಿದ್ದ. ಆದ್ರೆ ನಿಮ್ ಮಗಳು ಬಾಳೆ ಬರಡಾಗಿರೋದು, ವಿದ್ಯಾರ್ಥಿಗಳು ತಪ್ಪು ಮಾಡಿದ್ರೆ ಗುರುಗಳು ಹೊಡಿಬಹುದು, ಗುರುಗಳೇ ತಪ್ಪು ಮಾಡಿದ್ರೆ ಆ ದೇವರು ಕೂಡ ಕ್ಷಮಿಸಲ್ಲ. ನಿಮ್ ಮಗಳ ಮೇಲೆ ತನ್ನ ಪ್ರಾಣನ ಇಟ್ಕೊಂಡಿರೋ ರಾಜನ್ ಮೈ ಎಲ್ಲ ಹೊಣ್ಣು ಮಾಡ್ಬಿಟ್ರಲ್ರಿ. ಶಾರದಾ, ನೀನ್ ಹೇಳ್ತಾ ಇರೋದು ನಮ್ ಮನೆ ದೇವರ ಸಾಕ್ಷಿಯಾಗಿ ಸತ್ಯ? ಅಯ್ಯೋ, ನಾನೆಂಥ ತಪ್ಪಾಡ್ಬಿಟ್ಟೆ, ನಾ ತಪ್ಪಾಡ್ಬಿಟ್ಟೆ, 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 ತಪ್ಪಾಡ್ಬಿಟ್ಟೆ. ಮಕ್ಕಳು ಪಾಠ ಹೇಳ್ಕೊಡೋ ಕೈಗಳಿಗೆ ಏಟ್ ಬಿಡ್ಬಾರ್ದು ಅಣ್ಣ. ನನ್ಗೇನಾದ್ರೂ ನಾ ತಡ್ಕೋತೀನಿ, ಆದ್ರೆ ನಿನಗೆ ಸ್ವಲ್ಪ ನೋವಾದ್ರೂ ಅದನ್ನ ತಡ್ಕೊಳ್ಳೋ ಶಕ್ತಿ ನನಗಿಲ್ಲ ಅಣ್ಣ. ರಾಜ, ವಯಸ್ಸಿನಲ್ಲಿ ಚಿಕ್ಕೋನಾದ್ರೂ ತ್ಯಾಗದಲ್ಲಿ ತುಂಬಾ ದೊಡ್ಡವನಾಗ್ಬಿಟ್ಟೆ, ದಯವಿಟ್ಟು ಈ ಪಾಪಿನ ಕ್ಷಮಿಸ್ಬಿಡಪ್ಪ ಅಣ್ಣ. ಮಗಳನ್ನ ಮನೇಲಿ ಇಟ್ಕೊಂಡಿರೋದು ಬೆಂಕಿನ ಸರ್ಕಲ್ ಕಟ್ಕೊಂಡ ಹಾಗೆ. ನಾನಿವತ್ತು ಆನಂದ್ ಅವ್ರ ಹತ್ರ ಮಾತಾಡಿ ಗೌರಿ ಮದುವೆ ಏರ್ಪಾಡು ಮಾಡ್ಕೊಂಡ್ಬರ್ತೀನಿ.